ದಸರಾ ಪ್ರಯುಕ್ತ ಯೋಗ ದಸರಾ ಗ್ರಾಮೀಣ ಯೋಗ ದಸರಾವನ್ನು 26ರಿಂದ 3ನೇ ತಾರೀಕು ಗಂಟ ಭಾಳ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಇವತ್ತು ಕೊನೆಯ ದಿವಸ ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡಿಯ ದೇವಸ್ಥಾನದ ಜಾಗದಲ್ಲಿ ಕೊನೆಯ ದಿವಸ 1000 ಮೆಟ್ಟಲುಗಳನ್ನು ಹತ್ತು ಬಂದು ಯೋಗವನ್ನು ಮಾಡಿರ್ತಕ್ಕಂಥದ್ದು ಕೂಡ. ನಾನು ಸಾಮಾನ್ಯವಾಗಿ ಎಲ್ಲ ಸಭೆಗಳಲ್ಲೂ ಎಲ್ಲ ಕಾರ್ಯಕ್ರಮಗಳಲ್ಲೂ ಭಾಗವಹಿಸಿದ್ದೇನೆ. ಬಹುತೇಕ ಕಾರ್ಯಕ್ರಮಗಳಲ್ಲಿ ಭಾಳ ವ್ಯವಸ್ಥಿತವಾಗಿ ಯೋಗ ಮಾಡ್ತಕ್ಕಂಥದ್ದು ಯೋಗ ದಸರಾ ಗ್ರಾಮೀಣ ಯೋಗ ಭಾಳ ಅಚ್ಚುಕಟ್ಟಾಗಿ ಮಾಡಿರ್ತಕ್ಕಂಥದ್ದು ಕೂಡ ಆಫೀಸರ್ಸು ಮತ್ತು ನಾನ್ ಅಫಿಷಿಯಲ್ಸ್ ಕೂಡ ಭಾಳ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ದಸರಾ ಚಾಮುಂಡಿಯ ಅವರೆಲ್ಲರಿಗೂ ಆರೋಗ್ಯವಾಗಿ ಕೊಡಲಿ ಅಂತೇಳಿ ಅವರಲ್ಲೂ ಕೂಡ ಪ್ರಾರ್ಥನೆ ಮಾಡಿದ್ದೇನೆ. ಭಾಳ ಯಶಸ್ವಿಯಾಗಿದೆ ಅಂತಕ್ಕಂಥದ್ದು ನನ್ನ ಭಾವನೆ. ಇಲ್ಲ, ಇವತ್ತು ಲಾಸ್ಟ್ ಆಗ್ತದೆ ಕಾರ್ಯಕ್ರಮ ಪ್ಯಾಲೇಸ್ನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ, ಬಟ್ ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ಬಹುತೇಕ ಇವತ್ತು ಲಾಸ್ಟ್ ಆಗ್ತದೆ. ನಾಳೆ ಒಂದು ದಿವಸ ಮೆರವಣಿಗೆಗೆ ರೆಡಿ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಆಗ್ತದೆ. ಬಹುತೇಕ ಎಲ್ಲ ಸಭೆಗಳನ್ನು ಕಂಪ್ಲೀಟ್ ಮಾಡಿದ್ದೇವೆ. ಇನ್ನು ಇವತ್ತು ಮುಗಿದ್ರೆ ನಾಳೆಯಿಂದ ಅದಕ್ಕೆ ಮುಖ್ಯಮಂತ್ರಿಗಳು ನಾಳೆ ಸಾಯಂಕಾಲನೇ 5ವರೆಗೆ ಮೈಸೂರಿಗೆ ಬರ್ತಿದ್ದಾರೆ. ಬಂದು ದ ಲಾಸ್ಟ್ ಡೇ 9:30 ಮೈಸೂರಿನಲ್ಲಿದ್ದು ಕಾರ್ಯಕ್ರಮ ಎಲ್ಲ ಮುಗಿಸಿ ಆಮೇಲೆ ಬೆಂಗಳೂರಿಗೆ ಹೊರಡ್ತಕ್ಕಂಥದ್ದಕ್ಕೆ ಪ್ರೋಗ್ರಾಮ್ ಮಾಡಿದ್ದಾರೆ. ಇಲ್ಲ, ಕೋವಿಡಲ್ಲಿ 2 ವರ್ಷ ಏನು ಮಾಡಲಿಕ್ಕೆ ಆಗಿರಲಿಲ್ಲ. ಮುಖ್ಯಮಂತ್ರಿಗಳು ಹೈ ಪವರ್ ಕಮಿಟಿಲಿ ಅದ್ದೂರಿ ಮಾಡಬೇಕು, ಸಾಂಸ್ಕೃತಿಕವಾಗಿ ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಹೈ ಪವರ್ ಕಮಿಟಿಲಿ ಏನಾಯ್ತು ಆದೇಶ ಆಗಿತ್ತು. ಅದರ ಪ್ರಕಾರ ಜಿಲ್ಲಾಡಳಿತ ಸಂಪೂರ್ಣ ಸಹಕಾರವನ್ನು ಕೊಟ್ಟರು. ಆಮೇಲೆ ವಿವಿಧ ಕಮಿಟಿಗಳಲ್ಲಿ ಯಾರ್ಯಾರು ಇದ್ದರು, ಅಧ್ಯಕ್ಷರು, ಉಪಾಧ್ಯಕ್ಷರುಗಳು ಮತ್ತು ಕಮಿಟಿ ಸದಸ್ಯರು, ಅವರೆಲ್ಲರೂ ಕೂಡ ಆಯಾ ಕಮಿಟಿಯಲ್ಲಿ ಪ್ರಾಮಾಣಿಕವಾಗಿ ದಸರಾ ಸಕ್ಸಸ್ ಮಾಡ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕವಾಗಿ ಸ್ಪಂದಿಸಿದ್ದಾರೆ. ಅವರೆಲ್ಲರ ಇದರಿಂದ ಈ ದಸರಾ ಸಕ್ಸಸ್ ಆಗಿದೆ ಅಂತಕ್ಕಂಥದ್ದು ನನ್ನ ಒಂದು ಭಾವನೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮ